ಯಾಕೋ ಹುಚ್ಚಂತರ ಹಾರಾಡ್ತೀಯ? ಮೊದಲು ನಿನ್ನ ಮಾತಿನ ಪ್ರಕಾರ ಪ್ರೇಮ ನನ್ನನ್ನ ಮದುವೆ ಆಗೋ ಹಾಗೆ ಮಾಡು, ಆಮೇಲೆ ನಿನ್ನ ಕಷ್ಟನೆಲ್ಲ ಕಳೆಯೋ ಹಾಗೆ ನಾನು ನೋಡ್ಕೋತೀನಿ. ಒಪ್ಪದೆ ಪ್ರೇಮನ ಮದುವೆ ಮಾಡ್ಕೊಡಕ್ಕೆ ನಾನು ರೆಡಿ, ಆದ್ರೆ ಅವರ ಅಪ್ಪ ಒಪ್ಪಬೇಕಲ್ಲ. ಒಪ್ಪದೆ ಹೋದ್ರೆ ಅವನ್ನ ಇಲ್ದಾಗ ಮಾಡಿದ್ರಾಯ್ತು. ಇನ್ನೊಂದು ಕೊಲೆ, ಪ್ರೇಮ ಬಂದ ಕಂಡ ಇದೆ. ಪ್ರೇಮ ಬಂದೇನಮ್ಮ, ಹಣ ತಂದ್ಯಾ? ಗಣೇಶ ಎಲ್ಲಮ್ಮ? ಅವನು ಮಲಗಿಬಿಟ್ಟಿದ್ದ, ಅದಕ್ಕೆ ನಾನು ಒಬ್ಬಳೇ ಬರಬೇಕಾಯ್ತು. ಪ್ರಾಮ್ಟ್ ಆಗಿ ಹೇಳ್ತೀನಿ ಪಾರ್ಟ್ನರ್, ಪ್ರೇಮನ್ನ ಮದುವೆ ಆದ್ಮೇಲೆ ಇನ್ನೊಂದು ಹೆಣ್ಣನ್ನ ನಾನು ಕಣ್ಣೆತ್ತಿ ಕೂಡ ನೋಡಲ್ಲ. ಮಿಸ್ಟರ್ ವೇಣು, ನನ್ನ ಮದುವೆಗೂ ನಿಮ್ ಪ್ರಾಮಿಸ್ಗೆ ಏನ್ ಸಂಬಂಧ? ಏನಮ್ಮ ಹಾಗೆ ಹೇಳ್ತೀನಿಯ? ಈ ವೇಣುನೇ ನಾಳೆ ನಿನ್ನ ಮದುವೆ ಆಗೋದು. ಇವನ್ನ ನಾನು ಮದುವೆ? ಪ್ರೇಮ ನೀನ್ ಮಿಸ್ಟೇಕ್ ಮಾಡ್ಕೊಂಡಿದ್ಯಮ್ಮ, ರಿಯಲಿ ಇಸ್ ಜೆಂಟಲ್ಮನ್. ನಾಳೆ ಹೆಸರು ಎಲೆಕ್ಷನ್ ನಿಂತು ಮಿನಿಸ್ಟರ್ ಆಗ್ತಾನೆ. ಸತ್ಯ, ಆದಷ್ಟು ಬೇಗ ಈ ಜೆಂಟಲ್ಮನ್ ಮಿನಿಸ್ಟರ್ ಆಗ್ಲಿ, ನೀವು ಒಂದು ದೊಡ್ಡ ಡ್ಯಾಮ್ಗೆ ಕಾಂಟ್ರಾಕ್ಟರ್ ಆಗ್ಬಿಡಿ, ಆಮೇಲಾದರೂ ನಿಮ್ ಮಗಳ ದಿನ ಕದಿಯೋ ತಪ್ಪುತ್ತೆ. ಗುಡ್ ನೈಟ್ ಡ್ಯಾಡಿ. ಓಯ್ ಮಿನಿಸ್ಟರ್, ಗುಡ್ ನೈಟ್. ನೋಡ್ದೇನು, ಅದಕ್ಕೆ ಸಾಕಿದ ಗಿಳಿಗೆ ಆಗಾಗ ರೆಕ್ಕೆ ಪುಕ್ಕ ಕತ್ತರಿಸ್ತಿರ್ಬೇಕು ಅನ್ನೋದು. ಇನ್ ನಿಧಾನ ಮಾಡಬಾರ್ದು. ನಾಡಿದ್ದು ಹೇಗೂ ಗೋಲ್ಡ್ ಕಪ್ ರೇಸ್, ಕಪ್ ಡೊನೇಟ್ ಮಾಡಿರೋನು ಸದಾನಂದ, ಕೊಡೋನು ಅವನೇ. ಆ ಸಮಯಕ್ಕಲ್ಲಿ ಅವನ್ನ ಮರ್ಡರ್ ಮಾಡಿಬಿಡ್ಬೇಕು. ಹೆದರ್ಕೋ ಬೇಡವು, ಗುಂಪಿರೋ ಜಾಗದಲ್ಲಿ ಮರ್ಡರ್ ಮಾಡಿದ್ರೆ ಮಾಡ್ದೋನು ಮಾಡಿಸ್ದೋರು ಯಾರು ಸುಳಿವು ಸಿಗೋ ಹಾಗಿಲ್ಲ. ಆ ಮುದುಕ ಒಬ್ಬ ಸತ್ರೆ ಸಾಕು. ಆಮೇಲೆ ಆ ವಿಲಿಯಮ್ಸ್ ನಮ್ಮ ಮುಂದೆ ಬಾಲ ಬಿಚ್ಚ ಹಾಗಿಲ್ಲ. ಟೆಲ್ ಮಿ ಸಿಸ್ಟರ್, ನಿಮ್ಮನ್ನ ಮರ್ಡರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರು ಯಾರು? ನಿಮ್ಮ ಹಸ್ಬೆಂಡ್ ತಾನೆ? ಐ ಆಮ್ ರೈಟ್. ಅವ್ರ ದುಡ್ಡು ನಾಸಿಗೆ ಬಲಿ ಬಿದ್ದು ಮನುಷ್ಯರಾಗಿ ಉಳಿದಿಲ್ಲ. ಅವ್ರ ಸಿಹಿ ಮಾತಿಗೆ ನಂಬಿ ಬಲವಂತಿಗೆ ಸಿಕ್ಬಿದ್ದು ತನ್ನ ಸ್ವಂತ ತಂದೆಗೆ ಮೋಸ ಮಾಡ್ತಾ ಇದ್ದಾಳೆ ಆ ಪ್ರೇಮ. ಓ ಐ ಸಿ, ಅದಕ್ಕೆ ವಿಷಕಂಠಯ್ಯ ವೇಣು ಇಬ್ರು ಸೇರಿ ಪ್ಲಾನ್ ಮಾಡಿ ಪ್ರೇಮಗ್ ನಿಜ ತಿಳಿಸ್ದೆ ಸದಾನಂದ ಅವ್ರ ಮಗಳಾಗ ಆಕ್ಟ್ ಮಾಡಕ್ ಹೇಳಿ ಆ ಮನೇನ್ ಲೂಟಿ ಹೊಡಿತಿದ್ದಾರೆ. ಜಾರ್ಜ್, ಜನಿ ಪ್ರೇಮ ತಂದೆ ಆ ಸಂಚಗಾರ ಬಲೆಯಲ್ಲಿ ಸಿಕ್ಕಾಕೊಳಕ್ ಮೊದ್ಲು ಅವ್ರಿಗೆ ನಿಜ ಗೊತ್ತಾಗ್ಬೇಕು. ಹಾಗಾದ್ರೆ ನಾನ್ ನಿನ್ ತಂದೆ ಅಂತ ನಿನ್ಗಿನ್ನೂ ನಂಬಿಕೆನೆ ಆಗ್ತಾ ಇಲ್ಲ ಡ್ಯಾಡಿ. ಅದು ಬರೀ ಬಾಯಿ ಮಾತಿನಲ್ಲಿ ಡ್ಯಾಡಿ ಅಂತ ಹೇಳ್ತಾ ಇದ್ದೀ. ನೋ ಡ್ಯಾಡಿ, ನೋ ಡ್ಯಾಡಿ ಪ್ಲೀಸ್. ಇದ್ದಕ್ಕಿದ್ದಾಗ ಏನೇನು ಆಗೋಯ್ತು ನನಗೆ ಅರ್ಥನೇ ಆಗ್ತಾ ಇಲ್ಲ. ಈಗ ಅರ್ಥ ಆಯ್ತು. ಮಗುವಾಗಿದ್ದಾಗಲೇ ನಿನ್ ಕಳ್ಕೊಂಡೆ, ಬುದ್ಧಿ ಬಂದಾಗಿನಿಂದ ಯಾರ ರಕ್ಷಣೆ ನೀನ್ ಬೆಳೆದಿಯೋ ಅವನ್ನ ನೀ ತಂದೆ ತಾಯಿ ಅಂತ ತಿಳ್ಕೊಂಡೆ. ನಾನು ಮಾತ್ರ ಇಷ್ಟು ವರ್ಷಗಳ ಮೇಲೆ ನೀನ್ ನೋಡ್ತಾ ಇದ್ರು ಕೂಡ ನೀನೇ ನನ್ನ ಮಗಳು ಅಂತ ಹೇಳಿ ನನ್ ಗುರು ಸೇರಿದ್ ಬಿಟ್ಟೆ. ರಾಧಾ, ಯಾವತ್ತು ನೀನು ವಿಷಕಂಠನ ಮನೆ ಬಿಟ್ಟು ನಮ್ಮ ಮನೆಗೆ ಬಂದ್ಯೋ ಅವತ್ತೇ ನನ್ನ ಸಮಸ್ತ ಆಸೆಯನ್ನು ನಿನ್ನ ಹೆಸರಿಗೆ ಬರೀಬೇಕು ಅನ್ಕೊಂಡೆ. ಈಗಲಾದ್ರೂ ಕ್ಯಾಪಕ್ ಬಂತ? ನಿನ್ಗೊಂದು ತಮಾಷೆ ತೋರಿಸ್ತಾ ಬಲಿ. ಈ ಕುದುರೆ ಯಾವುದು ಗೊತ್ತಾ? ನಾನು ಇದು ವಿಧ ಲಕ್ಷಾಧಿಪತಿ ಆಗಿರೋದಕ್ಕೆ ಇದರ ತಾಯಿನೇ ಕಾರಣ. ಅದಕ್ಕೋಸ್ಕರವಾಗಿ ಇದಕ್ಕೆ ನನ್ನ ಪ್ರೀತಿ ಮಗಳು ರಾಧಾ ಹೆಸರೇ ಇಟ್ಟರು. ಇದು ಕುದುರೆ ಅಂದರೆ ಈ ಕತ್ತೆಗೆ ನನ್ನ ಹೆಸರಿಟ್ಟಿದ್ದೀರಾ? ಇದು ಕುದುರೆ ಇಲ್ವೇ? ನೋ, ಗೋಲ್ಡ್ ಕಪ್ ರೇಸ್ ಹೋಗ್ತಿದ್ಯಾ? ಮಾ, ಗೋಲ್ಡ್ ಕಪ್ ಮೈ ಫುಟ್. ದಿಸ್ ಈಸ್ 100% ಪ್ಯೂರ್ ಡಾಂಕಿ. ವಿ ಆರ್ ವೆರಿ ಸಾರಿ ಯಂಗ್ ಲೇಡಿ. ಈ ಸೀಸನ್ ಗೋಲ್ಡ್ ಕಪ್ ನೀವು ಕತ್ತೆ ಅಂದ್ರಲ್ಲ ಆ ಕುದುರೆನೇ ಗೆಲ್ಲೋದು. ಈ ಸೀಸನ್ ಗೋಲ್ಡ್ ಕಪ್ ನಮ್ ರಾಧಾನೇ ಗೆಲ್ತಾಳು. ರಿಯಲಿ? ಬೈ ದಿ ಬೈ, ಹೂ ಆರ್ ಯು ಜೆಂಟಲ್ಮನ್? ಡ್ಯಾಡಿ ಯುವರ್ ರಿಯಲ್ ಲಿಮಿಟ್. ಈ ಚೊಟ್ಟೆಗಳನ್ನ ನೋಡಿ, ಅವ್ರನ್ನ ಜೆಂಟಲ್ಮನ್ ಮಾಡಿ ಅವ್ರನ್ನ ಯಾರು ಅಂತ ಬೇರೆ ಕೇಳ್ತೀರಾ? ಈ ಮುಖ ನೋಡಿದ್ರೆ ಕುದುರೆ ಲಾಯದಲ್ಲಿ ಅಂಬುಗಾಲಿಡುವ ಅಬ್ಬೆ ಪಾರಿಗಳು ಅಂತ ಕಾಣಿಸುತ್ತೆ. ಜೆಂಟಲ್ ಲೇಡಿ, ಇಟ್ಸ್ ಅನ್ ಇನ್ಸಲ್ಟ್, ಅವಮಾನ, ಶೇಮ್ಫುಲ್.
ಎಕ್ಸ್ಪೆಕ್ಟೆಡ್ ಸರ್. ನಾನು ಆಸ್ಟ್ರೇಲಿಯಾದಲ್ಲಿ ಟ್ರೈನ್ ಆಗಿ ಸಿಡ್ನಿ ಕೋರ್ಸ್ ನಲ್ಲಿ ರೆಕಾರ್ಡ್ ಮಾಡಿದ ಸಕ್ಸಸ್ಫುಲ್ ಜಾಕ್. ಮೈ ನೇಮ್ ಇಸ್ ರಾಮ್ ಸ್ಯಾಮ್. ರಾಮ್ ಸ್ವೇರ್ ಆನ್ ಯು ಸರ್, ನಾನು ಸೇಮ್ ಅದೇ ಆಸ್ಟ್ರೇಲಿಯಾದಲ್ಲಿ ಟ್ರೈನ್ ಆಗಿ ಸೇಮ್ ಅದೇ ಸಿಡ್ನಿ ಕೋರ್ಸ್ ನಲ್ಲಿ ರೆಕಾರ್ಡ್ ಮಾಡಿದ ಮೋಸ್ಟ್ ಸಕ್ಸಸ್ಫುಲ್ ಟ್ರೈನರ್. ಮೈ ನೇಮ್ ಇಸ್ ಕ್ರಿಶನ್ ಸ್ಯಾಮ್. ಕ್ರಿಶನ್ ಸ್ಯಾಮ್, ರಾಮ್ ಸ್ಯಾಮ್, ಕ್ರಿಶನ್ ಸ್ಯಾಮ್. ಬರೀ ಬೊಕ್ಕಳೆ, ಸಮುದ್ರದ ಮೇಲೆ ರೈಲ್ ಬಿಡ್ತಾ ಇದ್ದಾರೆ. ವೈ ನಾಟ್? ಎಂಜಿನ್ ಹತೋಟಿಲಿದ್ದು ಕಂಬಿಗಳು ಭದ್ರವಾಗಿದ್ರೆ ರೈಲ್ನ ಸಮುದ್ರದ ಮೇಲೆ ಓಡಿಸ್ಬೋದು, ಆಕಾಶದ ಮೇಲೆ ಅಂತ ಹಾರಿಸ್ಬೋದು. ಡೆಫಿನೆಟ್ಲಿ. ಕುದುರೆಗೆ ನಾಲ್ಕು ಕಾಲು ಭದ್ರವಾಗಿದ್ದು ಅದರ ಲಗಾಮ್ ಹಿಡಿಯೋ ಕೈ ಚುರುಕಾಗಿದ್ರೆ ಗೋಲ್ಡ್ ಕಪ್ ಗೆಲ್ಬೋದು, ಡರ್ಬಿನೂ ಗೆಲ್ಬೋದು. ಶೂರ್ 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 ಇಂಪಾಸಿಬಲ್. ಏನ್ ಹೇಳಿದ್ರಿ? ಇಟ್ ಇಸ್ ಇಂಪಾಸಿಬಲ್. ಬೆಟ್ಟು ಏನ್ ಬೇಕಾದ್ರು. ಡು ಯು ಅಗ್ರಿ ಸರ್? ಓ ಯಸ್. ನನ್ನ ಮಗಳ ಮಾತೇ ನನ್ನ ಮಾತು. ಗಂಡಸಿನ ಪೌರುಷನೇ ಕೆಣಕಿ ಕುಚೋದ್ಯ ಮಾಡೋ ಈ ಬಣ್ಣದ ಬುಗುರಿ ಕೊನೆ ಉಸಿರಿರೋವರೆಗೂ ನನ್ನದಾಗ್ಬೇಕು. ಇದು ನನ್ನ ಕಾಡಿಸ್ಬೇಕು, ನಾನು ಇದನ್ನ ಆಡಿಸ್ಬೇಕು. ಅದೇ ನನ್ನ ಬೆಟ್. ಅಂದ್ರೆ ನೋ 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 ನೋ. ಓಕೆ ಓಕೆ, ಡೋಂಟ್ ವರಿ, ಗೆದ್ದೆ ತಾನೇ. ಸೋತ್ರೆ ಸೋತ್ರೆ, ಸಾಯೋವರೆಗೂ ನಿಮ್ ಲಾಯದಲ್ಲಿ ನಿಮ್ಮನ್ನೇ ನೋಡ್ತಾ ಬಿದ್ದಿರ್ತಿ. ದಟ್ಸ್ ಅ ಗುಡ್ ಐಡಿಯಾ. ನಿಮ್ ಪಾಲಿಗೆ ಕುದುರೆ ಲಾಯನೇ ಗತಿ. ನೋಡಬೇಡಣ್ಣ ಡಾರ್ಲಿಂಗ್. ನೋಡೋದೇನ್ ಬಂತು? ಅದು ಮೊದಲೇ ಕತ್ತೆ ಡ್ಯಾಡಿ. ಕುರುಡು ಟ್ರೈನ್, ಕಿವುಡು ಜಾಕಿ, ದೇವರೇ ಗತಿ.